ಹೀಗಾಗಿ ನೋಡಿ ಮುಖ್ಯಮಂತ್ರಿಗಳು ಹೇಳಿದ್ರು ನನಗೆ, ನೀವು ಲೆಟರ್ ಕೊಟ್ಟಿರಿ ಒಬ್ಬ ಶಾಸಕನಾಗಿ ನನ್ನ ಮತಕ್ಷೇತ್ರ ಎಲ್ಲರಿಗೆ 224 ಇವತ್ತು ಅವ್ರ ಸರ್ಕಾರನಾಗಿರ್ತಾರೆ, ಇವತ್ತು ನಾಳೆ ನಾವಾಧಿಕಾರನಾಗಿ ಇರ್ತೀವಿ. ಆದರೆ ಸಚಿವರು ನನಗೆ ಹೇಳ್ತಾರೆ, ನೀ ಹೇಳಿದ ಒಂದು ಕೆಲಸ ಮಾಡೋದಿಲ್ಲ, ನೀನು ನೋಡ್ಕೋತೀನಿ. ಆಯ್ತು, ಮುಗಿತಲ್ಲ ಈಗ, ನಾನು ಅದಲ್ಲ ಈಗ ಮುಗಿತಲ್ಲ ಈಗ ಮತ್ತೆ ನಾನು ಭೈರತಿ ಸುರೇಶ್ವರ ಬಗ್ಗೆ ನೇರವಾಗಿ ಹೇಳಲ್ಲ. ಜನರಲ್ ಇವತ್ತು ಈ ರಾಜ್ಯದಲ್ಲಿ ಏನು ನಡೀತಾ ಇದೆ, ಸಾಕಷ್ಟು ವರ್ಗಾವಣೆ ಬಗ್ಗೆ ಈ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ವರ್ಗಾವಣೆ ಒಂದು ದೊಡ್ಡ, ಇದು ಯಾವ ಸರ್ಕಾರ ಇದ್ರೂ ಇದು ಒಂದು ಅಪವಾದ ಇದ್ದೇ ಇದೆ. ಆ ವ್ಯವಸ್ಥೆ ಒಳಗೆ ನಾ ಹೇಳಿದ್ದು ನೋಡ್ರಿ, ನಾನು ಏನ್ ಚರ್ಚೆ ಆಗ್ತಿದೆ ಅಂತ ನಮ್ಗೆ ಅರ್ಥ ಆಗ್ಬೇಕು. ಸಬ್ಜೆಕ್ಟ್ ಇದು ಸೀಮಿತವಾಗಿ ಮಾತಾಡಿ ಮುಗಿದಲ್ಲ. ನೋಡಿ, ಕಲ್ತ್ಕೊಂಡು ಹೋಗ್ಬೇಕ ನಾವೆಲ್ಲ. ಐ ವಾಂಟ್ ಟು ಕ್ಲಿಯರ್. ನೋಡಿ, 01 59 C 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 59 C
ಕ್ಲೈಂಟ್ಸಿ ಮೂರು ನಿಮಿಷ ಮಾತಾಡಿ ಚರ್ಚೆ ಹೇಳಿದ್ರಲ್ಲ. ರಂಗನಾಥ್ ಕೂತ್ಕೊಳ್ಳಿ, ರಂಗನಾಥ್ ಪ್ಲೀಸ್. ಆಯ್ತಪ್ಪ ರಂಗನಾಥ್ ಕೂತ್ ನೋಡಿ ಅಲ್ಲಿ ಸರ್ಕಾರ ಪ್ಲೀಸ್ ಕೂತ್ಕೊಳ್ಳಿ ಮಾರೆ ರಂಗನಾಥ್ ರಂಗನಾಥ್ ನೀವು ಕೂತ್ಕೊಳ್ಳಿ ಈಗ ನೀವು ಕೂತ್ಕೊಳ್ಳಿ ಈಗ ಸಮಸ್ಯೆ ಬಗೆಹರಿಸ್ಲಿಕ್ಕೆ ನೋಡಿ ರಂಗನಾಥ್ ಅವ್ರೆ ಸರ್ಕಾರ ಬದಲಾವಣೆ ಅಧಿಕಾರಿಗಳ ಏ ರಂಗನಾಥ್ ಯು ಬಿ ಅ ಪಾರ್ಟ್ ಆಫ್ ದ ಸೊಲ್ಯೂಷನ್ ನಾಟ್ ದ ಪಾರ್ಟ್ ಆಫ್ ದ ಪ್ರಾಬ್ಲಮ್. ಸಮಸ್ಯೆಯನ್ನು ಬಗೆಹರಿಸ್ಲಿಕ್ಕೆ ನೋಡಿ, ಸದನ ಚೆನ್ನಾಗಿ ನಡೆಸ್ಲಿಕ್ಕೆ ನೋಡಿ, ಅದನ್ನು ಮತ್ತೆ ಮತ್ತೆ ಬಂದ್ ಮಾಡಿಸ್ಕೊಂಡು. ಆಯ್ತು ಈಗ ನೀವು ಕೂತ್ಕೊಳ್ಳಿ ಯು ಸಿಟ್ ಪ್ಲೀಸ್ ಸಿಟ್ ಡೌನ್. ಆಯ್ತು ಕೂತ್ಕೊಳ್ಳಿ, ಒಂದು ಚೆನ್ನಾಗಿ ವಾತಾವರಣ ಬರಲಿಕ್ಕೆ ನಾವು ಸಹಕಾರ ಕೊಡೋ ಬದಲು ನಮ್ಗೇನೋ ಮನಸ್ಸಿಗೆ ಬಂದು ಅಲ್ಲೇ ಎದ್ದು ಮತ್ತೆ ಯಾರಿಗೂ ಮಾತಾಡ್ಬೋದು. 224 ಶಾಸಕ ಕೂಡ ಬುದ್ಧಿ ಇದ್ದವರೇ, ಕಾನೂನು ಗೊತ್ತಿದ್ದವರೇ, ರೂಲ್ಸ್ ಗೊತ್ತಿದ್ದವರೇ, ಅನುಭವಸ್ತಾರೆ, ಯಾರಿಗೇನು ಬೇಕಾದ್ರೂ ಮಾತಾಡ್ಬೋದು. ಇಲ್ಲಿ ಸಮಸ್ಯೆ ಏನಾಗಿದೆ, ಒಬ್ಬ ಅಧಿಕಾರಿಗೆ ಬೇಕಾಗಿ 2 ಗಂಟೆಗೆ ನಾವು ಡೆಡ್ ಲಾಕ್ ಆಗಿ ಇಷ್ಟು ಶಾಸಕರು ಕಾಯ್ತಾ ಇದ್ದಾರೆ, ಊಟ ಕೂಡ ಯಾರ್ದು ಕೂಡ ಆಗಲಿಲ್ಲ, ಅದನ್ನು ಮುಂದುವರಿಸಿಕೊಂಡು ಹೋಗು ಅಂತ ಹೇಳಿದಾಗ ಒಬ್ಬ ಅಧಿಕಾರ ಹಿಡಿದುಕೊಂಡು ಆಯ್ತು ಮಾಡಲಿಲ್ಲ. ನೀವು ಕೂತ್ಕೊಳ್ಳಿ ಈಗ, ಎಲ್ಲ ಗೊತ್ತಿಲ್ಲ. ಆಯ್ತು ಕೂತ್ಕೊಳ್ಳಿ. ಆಯ್ತು ರಂಗನಾಥ್ ಯು ಸಿಟ್. ನಾವು ವಿ ಆರ್ ಲಾಟ್ ಆಫ್ ರಾಜ್ಯಸಭೆ ಚರ್ಚೆ ಮಾಡಲಿಕ್ಕಿದೆ, ರಾಜ್ಯ ಬಗ್ಗೆ ವಿಚಾರಗಳಿದೆ, ಹಲವಾರು ಬಿಲ್ಲು ಬರಲಿಕ್ಕೆ ಬರಲಿದೆ, ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೋದಲ್ಲ. ಇದನ್ನೇ ಇಟ್ಟುಕೊಂಡು ಪ್ಯಾರ ಪ್ಯಾರ ಮಾಡಿಕೊಂಡು ಇಲ್ಲಿ ಬೇರೆ ಕೆಲಸ ಇಲ್ವ ನಮಗೆ? ಇದು ರತ್ನಲ್ ಅವರೇ, ನಿಮ್ಮ ಸ್ಪೆಸಿಫಿಕ್ ಪಾಯಿಂಟ್ ಏನು 0 ಅವರಲ್ಲಿ? ನಿಮ್ಮ ವಿಜಯಪುರ ನಿಮ್ಮ ಕಾರ್ಪೊರೇಷನ್ಗೆ ಅರ್ಹತೆಯಿಲ್ಲದ ಅಧಿಕಾರಿಯನ್ನು ತಾವು ಕಮಿಷನರ್ ಆಗಿ ಮಾಡಿದ್ದೀರಿ, ಅದನ್ನು ಬದಲಾವಣೆ ಮಾಡಬೇಕಂತ ಕೇಳುದು. ಅಷ್ಟಕ್ಕೆ ಸೀಮಿತ ಕೇಳಿದ್ರು, ಅದಕ್ಕೆ ಸೀಮಿತ ಉತ್ತರ ಕೊಡ್ತಾರೆ. ಆಯ್ತು, ಅವ್ರು ಯಾರನ್ನಾರು ಮಾಡ್ಕೊಳ್ಳಿ ಸರಿ, ಆ ವಿಚಾರಕ್ಕೆ ಸಂಬಂಧಪಟ್ಟ ಮುಗಿತಲ್ಲಿ ಆಯ್ತು ಆ ಪ್ರಶ್ನೆ ಹೇಳಿದ್ದೀರಿ. ಯಾಕಂದ್ರೆ ನಾ ಹೇಳಿದ್ದಿಷ್ಟೇ, ನಾನು ವೈಯಕ್ತಿಕವಾಗಿ ಭೈರತಿ ಸುರೇಶ್ ಅವರು ವ್ಯವಹಾರ ಮಾಡ್ಯಾರ ಅಂತ ಹೇಳಿಲ್ಲ. ಇನ್ನು ಕಾಮನ್ ಆಗಿ ನಾನು ಹೇಳಿದ್ದು ಸತ್ಯ. ಇವತ್ತು ಏನಾಗಿದೆ ಅಂದರೆ, ಕೇಡರ್ಗಳ ನಾವು ಏನೋ ಒಂದು ಗೌರವ ಇದೆ, ಅದನ್ನು ಕಾಯ್ಕೊಂಡು ಹೋಗುವಂಥದ್ದು ಯಾವುದೇ ಸರ್ಕಾರ ಇರಲಿ, ನಮ್ಮ ಸರ್ಕಾರ ಇರಲಿ, ಅವ್ರ ಸರ್ಕಾರ ಇರಲಿ, ನಾವು ಅದ್ರ ಬಗ್ಗೆ ಮಾತಾಡಿದಾಗ ದಿಢೀರ್ನೆ ಎದ್ದು ಒಬ್ಬರು ಆಯ್ತು ಅದೆಲ್ಲ ಆಯ್ತು. ನಿಮ್ಮ ಸಮಸ್ಯೆ ಮಾತ್ರ ಹೇಳಿ ಅಲ್ಲ, ನಿಮ್ಮ ಸಮಸ್ಯೆ ಮಾತ್ರ ಗಣೇಶ್ ಕೇಳೋದು, ನಿಮ್ಮ ಸಮಸ್ಯೆ ಮಾತ್ರ. ನಾನು ನೇರವಾಗಿ ನಗರಾಭಿವೃದ್ಧಿ ಸಚಿವರ ಜೊತೆಗೆ ಆಯ್ತು ಗಣೇಶ್, ಗಣೇಶ್ ಕೂತ್ಕೊಳ್ಳ, ಉತ್ತರ ಕೊಡ್ತಾರೆ. ಉತ್ತರ ಕೊಡಿ ಅಧ್ಯಕ್ಷರೇ. ಆವಾಗ ಮುಖ್ಯಮಂತ್ರಿಗಳು ಆಯ್ತು ಮುಗಿದಲ್ಲ ರಂಗನಾಥ್ ವಿರೋಧ ಮಾಡಿದ್ರು ಆಯ್ತು, ಅವ್ರು ಉತ್ತರ ಕೊಡಿ. ಅವರು ಏನ್ ಹೇಳ್ಬೇಕಾಗಿತ್ತು, ಇದಕ್ಕೆ ಉತ್ತರ ಕೊಡ್ಲಿ ಅವ್ರು ಕೊಡ್ತಾರೆ. ನಾ ಅದನ್ನ ಮುಖ್ಯಮಂತ್ರಿ ಹೇಳಿದ್ದನ್ನು ಸ್ವಾಗತ ಮಾಡಿ. ಓಕೆ, ಅವ್ರ ಬಗ್ಗೆ ನಂದು ಏನು ಏನು ಅವ್ರ ಬಗ್ಗೆ ನಾನು ಮುಖ್ಯಮಂತ್ರಿ ಆಯ್ತು ಅವ್ರಿಗೆ ಉತ್ತರ ಕೊಡ್ಲಿ. ಯಾರು ಮಾಸ್ಟರ್ ಕೇಳೋದು ಬಂದಿಲ್ಲ ಇಲ್ಲಿ ಸರ್. ಈಗ ನಿಮ್ಗೆ ಯಾವ್ದು ಸೀಮಿತವಾಗಿ ಅದಕ್ಕೆ ಮಾತು ವಿಚಾರ ಆಗಲಿ. ಆಯ್ತು ಈಗ ಅದಕ್ಕೆ ನಿಮ್ಮ ನೋಡಿ, ನಿಮ್ಗೆ ಯಾವ್ದಕ್ಕೆ ಸೀಮಿತವಾಗಿ ಅದಕ್ಕೆ ತಾವು ಇವತ್ತು ಮಾತಾಡಿ. ನಿಮ್ಮ ಪ್ರಶ್ನೆ ಕೇಳಿದಿರಲ್ಲ,
ಕೂತ್ಕೊಳ್ಳಿ. ಆಯ್ತು, ನಿಮ್ಮ ಪ್ರಶ್ನೆ ಮುಗಿತಲ್ಲಿ ಅಧ್ಯಕ್ಷರೇ. ಆಯ್ತು, ಮುಖ್ಯಮಂತ್ರಿಗಳು ಈಗ ನೋಡಿ ನಿಮ್ಮ ಪ್ರಶ್ನೆಯಲ್ಲಿ ನೋಡಿ ಝೀರೋ ನೋಡಿ ಝೀರೋ. ನೀವು ಹೇಳ್ತೀರಿ ನಾನು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದೇನೆ, ಏಳ್ ಸಲ ಎಂ ಎಲ್ ಆಗಿದ್ದೇನೆ, ಮಂತ್ರಿ ಆಗಿದ್ದೇನೆ, ಮತ್ತೆ ಹೇಗೆ ಮಾತಾಡ್ಬೇಕಂದ್ರೆ ಗೊತ್ತಬೇಕಲ್ಲ. ಝೀರೋ ಎಲ್ಲ ಮಾತಾಡ್ತೇವೆ, ಟೈಮ್ ಲಿಮಿಟ್ ಇಲ್ವಾ? ಟೈಮ್ ಝೀರೋ ಕ್ವಶನ್ ಕೇಳಿದ ಅವಕಾಶ ಮಾಡಿ ಕೊಟ್ಟಿದ್ದೇವೆ, ಯಾವ್ದು ಅವಕಾಶ ಮಾಡಿ ಕೊಟ್ಟಿದ್ದೇವೆ ಬೇರೆ ನೀವು ಚರ್ಚೆ ಮಾಡಿ, ಯಾವ್ದು ಬೇಕು ಮತ್ತೆ ಚರ್ಚೆ, ಮತ್ತೆ ನೀವು ಚರ್ಚೆ ಮಾಡಿ ಯತ್ನಾರು, ನೀವು ಮತ್ತೆ ಚರ್ಚೆ ಮಾಡಿ. ಆಯ್ತು, ನೀವು ಮತ್ತೆ ಚರ್ಚೆ ಮಾಡಿ, ನೀವು ಅದನ್ನು ಮತ್ತೆ ಚರ್ಚೆ ಮಾಡಿ, ನೀವು ಅದನ್ನು ಚರ್ಚೆ ಮಾಡಿ, ಸ್ವಲ್ಪ ಮತ್ತೆ ಮಾತಾಡಿ. ಆಯ್ತು, ಈಗ ಇವತ್ತು ಮತ್ತೆ ಮಾತಾಡ್ತಿರಲ್ಲ. ಆಯ್ತು, ಸಣ್ಣ ವ್ಯಕ್ತಿ ಅಲ್ಲ ಒಬ್ಬ ಮಿನಿಸ್ಟರ್ ಬಗ್ಗೆ ಈಗ ಏನ್ ಪ್ರತಿಪಕ್ಷ ನಾಯಕ ಏನ್ ಮಾತಾಡ್ತೀರ ಅಂತ ಪ್ರತಿಪಕ್ಷ ನಾಯಕರೇ, ಬೊಮ್ಮಾಯಿ ಅವರು ಅಧ್ಯಕ್ಷ, ಬೊಮ್ಮಾಯಿ ಅವರು ಹಲೋ, ಒಳಗಡೆ ಏನ್ ಮಾತಾಡಿದ್ರಿ ಮಾತಾಡ್ಬೇಕಲ್ಲ ಇಲ್ಲಿ ಅಧ್ಯಕ್ಷರೇ. ಒಳಗಡೆ ಆಯ್ತಾ ಮುಗೀತಲ್ಲ ಪ್ರತಿಪಕ್ಷ ನಾಯಕರ. ಆಯ್ತು, ಈಗ ನೀವು ಫಸ್ಟ್ ಪ್ರತಿಪಕ್ಷ ನಾಯಕರ ಆಗ್ಲಿಲ್ಲ. ಓಕೆ, ಈಗ ನನ್ನ ನನ್ನ ದಯವಿಟ್ಟು ಸುರೇಶ್ ಮಾತಾಡಿ. ಮೊನ್ನೆ ಸಭಾಧ್ಯಕ್ಷರ ಇವತ್ತು ಇವತ್ತು ಶೂನ್ಯ ವೇಳೆಯಲ್ಲಿ ಸಭೆಯ ಗಮನ ಸೆಳೆಯುವುದನ್ನು ಬಿಟ್ಟು ಮೂರು ನಿಮಿಷದ ಮೇಲೆ ಮಾತಾಡ್ತಾನೆ ಹೇಳಿದ್ದಾನೆ, ಮತ್ತೆ ಯಾಕೆ ಹೇಳ್ತೀನಿ ಅದನ್ನ ಅವ್ರು ಕಟ್ಬಾರ್ದು, ನೀವೇ ಮಾತಾಡಿ ಸುರೇಶ್ ಮಾತಾಡಿ ಅಧ್ಯಕ್ಷ. ಅವ್ರ ಉತ್ತರ ಕೊಡ್ಬೇಕಾಗಿಲ್ಲ ಅಧ್ಯಕ್ಷ ಸುರೇಶ್ ಮಾತಾಡಿ.